ಚಕ್ರವರ್ತಿ ಕಿಚ್ಚ ಸುದೀಪ್ ಸಿನಿ ಜರ್ನಿಗೆ 29ರ ಹರೆಯ. ಕಿಚ್ಚ ಇಷ್ಟು ವರ್ಷದಲ್ಲಿ 45ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಇಷ್ಟು ಸಿನಿಮಾಗಳದ್ದು ಒಂದು ಲೆಕ್ಕ, ಆದರೆ ಈಗ ಬಾದ್ಶಾ ಹೆಜ್ಜೆ ಇಟ್ಟಿರೋ ಹೊಸ ಸಿನಿಮಾದ್ದು ಇನ್ನೊಂದು ಲೆಕ್ಕ. ಯಾಕಂದ್ರೆ ಆ ಹೊಸ ಸಿನಿಮಾ 140 ಕೋಟಿ ವೆಚ್ಚದಲ್ಲಿ 1 ವರ್ಷ ಶೂಟಿಂಗ್ ನಡೆಯಲಿದೆಯಂತೆ. ಹಾಗಾದ್ರೆ ಬಾದ್ಶಾನ ಹೊಸ ಸಾಹಸ ಹೇಗಿರುತ್ತೆ? ಎಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. 28 ವರ್ಷದ ಸಿನಿ ಜರ್ನಿಯಲ್ಲಿ ಇದು ಕಿಚ್ಚನ ಹೊಸ ಸಾಹಸ ಗಾಥೆ. ದೊಡ್ಡ ಕನಸು ಹೊತ್ತು ಮತ್ತೆ ಪ್ಯಾನ್ ಇಂಡಿಯಾಗೆ ಕಾಲಿಟ್ಟ ಕಿಚ್ಚ. ಆಲ್ ಇಂಡಿಯಾ ಆರ್ಡಿ ಕಟೌಟ್ ಕಿಚ್ಚ ಸುದೀಪ್ ಸಾಹಸಗಳು ಒಂದೆರಡಲ್ಲ. ನಿರ್ದೇಶಕ ಆಗೋ ಕನಸು ಕಟ್ಕೊಂಡು ಸ್ಯಾಂಡಲ್ವುಡ್ಗೆ ಬಂದಿದ್ದ ಸುದೀಪ್ಗೆ ಇಲ್ಲ ಇಲ್ಲ, ನಿನ್ನ ಹೈಟು ಪರ್ಸನಾಲಿಟಿ ನೋಡಿದ್ರೆ ಮೊದಲು ಹೀರೋ ಆಗು ಅಂತ ಹೇಳಿದ್ರು ಉಪೇಂದ್ರ. ಒಪ್ಪಿ ಹೇಳಿದ ಒಂದೇ ಒಂದು ಮಾತು, ಇಂದು ಭಾರತೀಯ ಚಿತ್ರರಂಗದಲ್ಲಿ ಸುದೀಪ್ ಸ್ಟಾರ್ ಆಗಿ ಮೆರೆಯೋ ಹಾಗಾಗಿದೆ. ಅಷ್ಟೇ ಅಲ್ಲ, ಕಿಚ್ಚ ತನ್ನ ಕನಸಿನಂತೆ ಸ್ಟಾರ್ ಡೈರೆಕ್ಟರ್ ಆಗಿಯೂ ಸಕ್ಸಸ್ ಆಗಿದ್ದಾರೆ. ಕಿಚ್ಚನ ಸಾಹಸಗಳು ಒಂದೆರಡಲ್ಲ ಅನ್ನೋದಕ್ಕೆ ನಿರ್ದೇಶಕ, ನಟ, ನಿರ್ಮಾಪಕ, ಸಿಂಗರ್, ರೈಟರ್, ಆಂಕರ್, ಕ್ರಿಕೆಟರ್, ಅಬ್ಬಬ್ಬಾ, ಹೀಗೆ ಎಲ್ಲ ರಂಗದಲ್ಲೂ ಬಾದ್ಶಾ ಮಾರ್ಕ್ ಮಾಡ್ತಾ ಬಂದಿದ್ದಾರೆ. ಇದೀಗ ಸುದೀಪ್ ಸಿನಿ ಕರಿಯರ್ನಲ್ಲಿ ಮತ್ತೊಂದು ಸಾಹಸದ ಅಧ್ಯಾಯ ಆರಂಭವಾಗಿದೆ. ಕಿಚ್ಚನ ಹೊಸ ಸಾಹಸ ಬಿಲ್ಲರಂಗ ಭಾಷಾ. ಬಿಲ್ಲರಂಗ ಭಾಷನಿಗೆ ಕಚ್ಚಾಗ್ತಿದೆ 140 ಕೋಟಿ. ಸುದೀಪ್ 45ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಿಚ್ಚನ ಹೈಯೆಸ್ಟ್ ಬಜೆಟ್ ಸಿನಿಮಾ ವಿಕ್ರಾಂತ್ ರೋಣ. ನಿರ್ದೇಶಕ ಅನೂಪ್ ಭಂಡಾರಿ ದೊಡ್ಡ ಕಾಡನ್ನೇ ಸೃಷ್ಟಿಸಿ ಹೆವಿ ಸಿಜಿ ವರ್ಕ್ ಮಾಡಿ ಬರೋಬ್ಬರಿ 95 ಕೋಟಿ ಬಂಡವಾಳ ಹಾಕಿ ಈ ಸಿನಿಮಾ ಹೊರಗೆ ತಂದಿದ್ರು. ಇದೀಗ ಇದೇ ಕಾಂಬೋ ಅನೂಪ್ ಹಾಗೂ ಸುದೀಪ್ ಬಿಲ್ಲರಂಗ ಭಾಷಾ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಈ ಬಿಲ್ಲರಂಗ ಭಾಷಣ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದ್ದು, ಈ ಮೂವಿ ಬಜೆಟ್ 140 ಕೋಟಿಯಂತೆ. ಭಾಷನಿಗೆ 140 ಕೋಟಿ ಖರ್ಚಾಗ್ತಿರೋದೇಕೆ? ನವೆಂಬರ್ನಿಂದ ಬೆಲ್ಲರಂಗ ಭಾಷಾ ಶೂಟಿಂಗ್ ಕಿಕ್ ಸ್ಟಾರ್ಟ್. Oh!
ಒಂದು ಸಿನಿಮಾಗೆ 100 ಕೋಟಿ ಬಂಡವಾಳ ಹೂಡೋದು ಅಂದ್ರೆ ಸುಮ್ಮನೆ ಮಾತಲ್ಲ, ನಿಜಕ್ಕೂ ಅದೊಂದು ಸಾಹಸ. ಗಟ್ಟಿ ಗುಂಡಿಗೆ ಬೇಕು, ಆ ಗಟ್ಟಿ ಮನಸ್ಸು ಮಾಡಿದ್ದಾರೆ ಸುದೀಪ್ ಅನೂಪ್ ಭಂಡಾರಿ. ಬಿಲ್ಲರಂಗ ಭಾಷಾನಲ್ಲಿ ಹೆವಿ ಸಿಜಿ ವರ್ಕ್ ಇದೆ. ಸಿಜಿ ಕೆಲಸಕ್ಕಾಗಿ 40 ಕೋಟಿ ಖರ್ಚಾಗುತ್ತಿದೆ. ಬರೋಬ್ಬರಿ 1 ವರ್ಷ ಶೂಟಿಂಗ್ ಆಗಲಿದೆ. ಯಶ್ ರ ಟಾಕ್ಸಿಕ್ ಶೂಟಿಂಗ್ ಹೇಗೆ ನಡೀತಿದೆಯೋ back. ಅದೇ ತರ ದೊಡ್ಡ ಕ್ರೂ ಬೆಲ್ಲರಂಗ ಭಾಷಾನಲ್ಲಿರಲಿದೆ. ಆ ಕಲಾವಿದರೆಲ್ಲರ ರೆಮ್ಯುನರೇಷನ್ ಜೊತೆ ಪ್ಯಾನ್ ಇಂಡಿಯಾ ರೀಚ್ ಆಗೋಕೆ ಬಿಲ್ಲರಂಗ ಭಾಷನಿಗೆ 140 ಕೋಟಿ ಎತ್ತಿಡಲಾಗಿದೆ. ವಿಶೇಷ ಅಂದ್ರೆ ಈ ಬಿಲ್ಲರಂಗ ಭಾಷಾ ಕಿಚ್ಚನ 100 ಕೋಟಿ ಬಜೆಟ್ ದಾಟಿದ ಮೊದಲ ಸಿನಿಮಾ ಕೂಡ ಹೌದು. ನವೆಂಬರ್ನಿಂದ ಬಿಲ್ಲರಂಗ ಭಾಷಾ ಶೂಟಿಂಗ್ ಶುರುವಾಗಲಿದೆ. ಎರಡು 1209 ಪ್ರಪಂಚ ಹೇಗಿದ್ರಲಿದೆ ಅಂತ ಅನೂಪ್ ಭಂಡಾರಿಯವರು ಕಿಚ್ಚ ಸುದೀಪ್ ಅವರು ತೋರಿಸ್ತಾರೆ. ಖಂಡಿತ ಈ ಸಿನಿಮಾದ ನಂತರ ಕಿಚ್ಚ ಸುದೀಪ್ ಅವರ ಸ್ಟ್ಯಾಡಮ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತಂತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಪ್ಡೇಟ್ ಜೊತೆಗೆ ಸಿಗುವ ನಮಸ್ಕಾರ.